ಶತಭಾರ ಕಿರೀಟವನ್ನು ಉತ್ತಮವಾದ ಅಂತ ಸೊಂಟದಲ್ಲಿ ಹಾಕ್ಕೊಳ್ಳತಕ್ಕಂಥ ಆಭರಣ ತಲೆ ಮೇಲಿಟ್ಟುಕೊಳ್ಳುವ ಕಿರೀಟ ಕೇಯೂರ ನೂಪುರ ಪಾದುಕೆಗಳು ಬೆಲೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನರ್ಘ್ಯವಾಗಿರ್ತಕ್ಕಂಥ ಭೂಷಣಗಳನ್ನೆಲ್ಲ ದಾನ ಮಾಡಿದ್ದಾನೆ ಆಕಾಶ ರಾಜ ಅದನ್ನೆಲ್ಲ ಸ್ವೀಕಾರ ಮಾಡಿ ಶ್ರೀನಿವಾಸ ಕನ್ಯಾದಾನ ಸ್ವೀಕಾರ ಮಾಡಿದ ಇದು ದಶಮಿ ದಿವಸ ನಡೆದಿರತಕ್ಕಂಥದ್ದು ಕಂಕಣ ಬಂಧ ನಡೀತು ಮಂಗಳಸೂತ್ರ ಬಂಧನ ಎಲ್ಲರೂ ಮುತ್ತೈದೆಯರು ಅದನ್ನು ಸ್ಪರ್ಶ ಮಾಡಿ ಅಭಿಮಂತ್ರಿಸಿ ವೇದ ಮಂತ್ರಗಳಿಂದ ಅಭಿಮಂತ್ರಿಸಿ ಋಷಿಗಳು ಮುನುಗಳು ಅದನ್ನು ಕೊಟ್ಟಿದ್ದಾರೆ ಶ್ರೀನಿವಾಸನ ಕೈಯಲ್ಲಿ ಬ್ರಾಹ್ಮಣಾ ಕರಸ್ಪೃಷ್ಟಂ ಕರಸ್ಪೃಷ್ಟಂ ಎಲ್ಲ ಬ್ರಾಹ್ಮಣರು ಅದನ್ನು ಸ್ಪರ್ಶ ಮಾಡಿ ಅಭಿಮಂತ್ರಿಸಿ ಕೊಡಬೇಕಂತೆ ಮಂಗಳಸೂತ್ರವನ್ನು ಅದೇ ಪ್ರಧಾನ ಅಲ್ಲ ಮದುವೆ ಅಂತಂದರೆ ಕನ್ಯಾದಾನವೇ ಪ್ರಧಾನ ಮಂಗಳಸೂತ್ರ ಬಂಧನ ಅನ್ನೋದು ವರನಿಗೆ ಆಯುಷ್ಯ ಅಭಿವೃದ್ಧಿಗೋಸ್ಕರ ಇರತಕ್ಕಂಥ ಒಂದು ಒಂದು ಕಾರ್ಯ ಅಷ್ಟೇ ಮಂಗಳಸೂತ್ರ ಬಂಧನ ಮಾಡಿದರೆ ವರನಿಗೆ ಆಯುಷ್ಯ ದೀರ್ಘವಾಗಿ ಇರ್ತದೆ ತಾನು ತನ್ನ ಪತ್ನಿಯ ಕೈಯ ಕೊರಳಲ್ಲಿ ಮಂಗಳಸೂತ್ರ ಕಟ್ಟಿದರೆ ಇವನಿಗೆ ಆಯುಷ್ಯ ಜಾಸ್ತಿ ಅದಕ್ಕೋಸ್ಕರ ಮಂಗಳಸೂತ್ರ ಬಂಧನ ಅಂತ ಮಾಡೋದು ಮಂತ್ರವೂ ಕೂಡ ಹಾಗೆ ಮಾಂಗಲ್ಯ ನಾನೇನಾ ಮಮ ಜೀವನ ಹೇತುನಾ ಅಂತಾರೆ ಬೇರೆಯವರು ಮಾಡುವಾಗ ಕಟ್ಟುವಾಗ ಮಮ ಜೀವನ ಹೇತುನಾ ನನ್ನ ಜೀವನಕ್ಕೆ ಕಾರಣ ಇದು ಅಂದರೆ ದೀರ್ಘಾಯುಷ್ಯಕ್ಕೆ ಕಾರಣೀಭೂತವಾದ ದೀರ್ಘಕಾಲದ ಜೀವನಕ್ಕೆ ಕಾರಣವಾದಂಥ ಮಂಗಳಸೂತ್ರವನ್ನು ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಸಹ ನನಗೂ ಚಿರಂಜೀವಿತೋ ಇರಲಿ ಅದಕ್ಕಾಗಿ ಮಂಗಳಸೂತ್ರ ಬಂಧನ ಮಾಡ್ತೇನೆ ಅಂತ ತೆಂಗಿನಕಾಯಿ ಇಟ್ಟು ದಾನ ಕೊಟ್ಟ ಮೇಲೆ ಕನ್ಯಾದಾನ ಮುಗಿತು ಇದು ದೀರ್ಘಾಯುಷ್ಯಕ್ಕೋಸ್ಕರ ಆದರೆ ಶ್ರೀನಿವಾಸ ಹೇಳುವಾಗ ಮಾಂಗಲ್ಯ ತಂತು ನಾನೇನಾ ಜಗಜ್ಜೀವನ ಹೇತುನಾ ಅಂತಾನೆ ಜಗತ್ತಿಗೆ ದೀರ್ಘಾಯುಷ್ಯ ಬರಲಿ ಅವರೆಲ್ಲರೂ ಕೂಡ ಪರಿಪೂರ್ಣ ಆಯುಷ್ಯವನ್ನು ಪಡ್ಕೊಂಡು ಆರೋಗ್ಯವಂತರಾಗಿರಲಿ ಅದಕ್ಕಾಗಿ ಕಂಠೇಯ ಬದ್ಧನಾಮಿ ಸುಭೆಗೆ ಸರ್ವಾಮ್ ಮಂಗಳಂಕುರು ಎಲ್ರಿಗೂ ಮಂಗಳ ಉಂಟು ಮಾಡು ಅಂತ ಹೇಳಿ ಮಂಗಳಸೂತ್ರ ಬಂಧನ ಮಾಡಿದ್ದಾನೆ ತೇ ವೇದ ಮಂತ್ರೈರ್ ಜಗದೀಶ ರಕ್ತ ರತ್ನಾಕ್ಷತಾನ್ ವೇದವಿಧ ಪ್ರಚಿಕ್ಷಿಪು ತದಾ ನೃಾಮ್ ತತ್ರ ಮಹೋತ್ಸವೋಭೂತ್ ಆಕಾಶ ರಾಜಸ್ಯ ಪುರಿ ನಿವಾಸಿನ ಎಲ್ಲರ ಕೈಯಲ್ಲಿ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಮಂಗಳಸೂತ್ರ ಬಂಧನ ಆದ ಕೂಡಲೇ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ನಮಗೆ ಅಕ್ಷಯವಾದ ಫಲ ಕೊಡುವಂಥ ವಧುವರರ ಮೇಲೆ ಮಂತ್ರಾಕ್ಷತೆ ಹಾಕಿದ್ದಾರೆ ಇದು ವೈವಾಹಿಕ ಕರ್ಮ ಅಂದರೆ ಇಲ್ಲಿಗೆ ಮುಗಿತು ವೈವಾಹಿಕಂ ಸಮಾಪ್ಯಾಥ ವೈವಾಹಿಕ ಕರ್ಮ ಮುಗಿದ ಮೇಲೆ ಹೋಮ ಮಂಟಪಕ್ಕೆ ಹೋಗಿ ಒಂದು ಹೋಮ ಮಾಡಲಿಕ್ಕಿದೆ ಆ ಹೋಮವನ್ನು ವಶಿಷ್ಠ ಋಷಿಗಳು ಮಾಡಿಸಿದ್ದಾರೆ ಗಂಡಿನ ಪುರೋಹಿತರು ಮಾಡಿಸಬೇಕಾದ್ದು ಪದ್ಮಾವತಿಯ ಕೈಯಿಂದ ಅರ್ಪಣೆ ಮಾಡಿದ ಲಾಜಹೋಮ ಅಂತ ಅದೊಂದು ಲಾಜಹೋಮವನ್ನು ಮಾಡಿಸಿದ್ದಾರೆ ಆಗ ಆ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು ಅಂತ ಉಂಟು ತಸ್ಮಿನ್ ಕಾಲೇ ಮಹಾರಾಜ ದಕ್ಷಿಣಾಂ ಬ್ರಹ್ಮವಾದಿನಾಂ ಅದು ಸೂರ್ಯ ಸೂಕ್ತ ಅಂತ ಒಂದು ಸೂಕ್ತ ಇದೆ ಅದರ ಪಠನಾಂಗವಾಗಿ ತಾತ್ಕಾಲಿಕವಾದ ದಕ್ಷಿಣೆ ಯಥೇಚ್ಛ ದಕ್ಷಿಣೆ ಬೇರೆ ಇರ್ತದೆ ಸೂರ್ಯ ಸೂಕ್ತ ಪಠನ ಮಾಡಿರ್ತಾರೆ ಅಂತೂ ಒಂದು ದಕ್ಷಿಣೆ ಆ ದಕ್ಷಿಣೆ ಕೊಟ್ಟಿದ್ದಾನೆ ವಸ್ತ್ರವನ್ನು ಕೊಟ್ಟಿದ್ದಾನೆ ಏವಂ ಮಹೋತ್ಸವ ಸ್ತತ್ರ ಸಮಭೂ ದಶಮಿ ದಿನೇ ಹೀಗೆ ದಶಮಿ ದಿನ ಇದು ಮುಗಿತು ಆಮೇಲೆ ಭೋಜನ ನಡೆದಿದೆ ಇವರಿಗೆ ಮರುದಿವಸ ಮತ್ತೊಂದು ಮತ್ತೊಂದು ದಶಮಿ ಇತ್ತಂತೆ ಎರಡು ದಶಮಿ ಇತ್ತು ಆವಾಗ ತತಃಪ್ರಭಾತೆ ರಾಜೇಂದ್ರ ಸುವಾಸಿನ್ ಸುರೇಶಿತು ಮಜ್ಜನಂ ಕಾರಯಾಮಾಸುಹು ಗಂಧತೈಲೇಶು ನಿರ್ಮಲೈ ಮತ್ತೆ ಮುತ್ತೈದೆಯರೆಲ್ಲರೂ ಕೂಡ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ ಅದಾದ ಮೇಲೆ ನಾಕಬಲಿ ಅಂತ ಒಂದು ಕಾರ್ಯಕ್ರಮ ಆ ನಾಕಬಲಿಯನ್ನು ಐದನೇ ದಿವಸ ಮಾಡ್ತಕ್ಕಂಥದ್ದು ಹೀಗೆ ಐದನೇ ದಿವಸ ನಾಕಬಲಿಯು ಕೂಡ ನಡೆದಿದೆ ಆಮೇಲೆ ಹೆಣ್ಣು ಒಪ್ಪಿಸುವ ಕಾರ್ಯಕ್ರಮ ಇದಾದ ಮೇಲೆ ಆಕಾಶರಾಜ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕನ್ಯಾ ದಾನ ಬೇರೆ ಕನ್ಯ ಒಪ್ಸೋದಂತ ಬೇರೆ ಕನ್ಯಾ ಅರ್ಪಯಾಮಾಸ ಅರ್ಪೆಯಸ ಪುತ್ರಿದನ್ ಗದ್ಗದಕಂಠವಾನ್ ಶ್ರೀನಿವಸ ಪದ್ಮಾವತಿ ಅನ್ನ ಶ್ರೀನಿವಾಸ ಇವನಿಗೆ ಆಕಾಶರಾಜ ಆಗ ಪುತ್ರಿ ಹಸ್ತಂ ಪ್ರದಾಯಾಥ ಹಸ್ತೆ ರಾಜುಲಾಂಗನಾ ಕ್ಷೀರಂ ಸಂಯೋಜ್ಯ ಕೃಷ್ಣಸಭೂಲೇತಿ ದೂಿತ ಭೃಶಂ ರುದಂತ ಮಂತ್ರೇಣ ದುಖ ಸಗ್ಧಲೋಚನಾ ಅದೊಂದು ವಿಧಿ ಇದೆ ನಾಭಿಗೆ ಕ್ಷೀರಲೇಪನ ಮಾಡಿ ಕನ್ಯಾದಾನ ಮಾಡೋದು ಮಾಡಿಸು ಕನ್ಯಾ ಅರ್ಪಣೆ ಮಾಡೋದು ಮಾಡುವಾಗ ಮೊದಲು ಧರಣೀ ದೇವಿ ಹೇಳಿದ್ದಂತೆ ಶ್ರೀನಿವಾಸ ಪಾಲಿತಾಂ ಲಾಲಿತಾಂ ಪುತ್ರೀಂ ನವಮಾಸ ಮಯಾ ಈ ಕನ್ಯೆಯನ್ನು ಒಂಬತ್ತು ತಿಂಗಳು ನಾನು ಗರ್ಭದಲ್ಲಿ ಧರಿಸಿ ಆಮೇಲೆ ಇದಕ್ಕೆ ಜನ್ಮ ಕೊಟ್ಟು ಇವಳನ್ನು ಬೆಳೆಸಿ ದೊಡ್ಡವಳನ್ನು ಮಾಡಿದ್ದೀನಿ ತ್ವದಧೀನಾಂ ಜಗನ್ನಾಥ ಕರಿಷ್ಯೇ ಮಮನಂದಿನೀ ಇವತ್ತು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ನಮ್ಮನೆ ಅಂಗಳದಲ್ಲಿ ಬೆಳೆದಂಥ ಒಂದು ಬಳ್ಳಿಯ ಹೂವಿದು ಇವತ್ತು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಇದು ಬಾಡದಂತೆ ಚೆನ್ನಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಒಪ್ಪಿಸಿಲ್ಲಂತೆ ಎಷ್ಟು ಅಭಿಮಾನ ಇತ್ತು ದೇವಿಗೆ ಅಂದರೆ ನವಮಾಸ ಧೃತಾಮಾಯ ಅಂತಾಳೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಹೊತ್ತು ಆಮೇಲೆ ಹೆತ್ತು ಸಾಕಿದ್ದೇನೆ ಅಂತ ಇವಳೇನು ಗರ್ಭದಲ್ಲಿ ಹೊತ್ತದ್ದಲ್ಲ ಪದ್ಮಾವತಿಯನ್ನು ಆಕ ಭೂಗರ್ಭದಲ್ಲಿ ದೊರೆತವಳು ಆದರೆ ಹೇಳುವಾಗ ಹಾಗೆ ಹೇಳ್ತಿದ್ದಾಳೆ ಅಷ್ಟು ಅಭಿಮಾನ ಇತ್ತು ವರ್ಪಿಸ ಅದನ್ನು ನೋಡಿ ಅದೇ ಸಂದರ್ಭದಲ್ಲಿ ಆಕಾಶರಾಜನು ಕೂಡ ಮಗಳನ್ನು ಆಲಿಂಗನೆ ಮಾಡಿಕೊಂಡು ಆ ಪುತ್ರಿ ಮಂದಭಾಗೋಹಂ ಮಂದಭಾಗ್ಯ ನಾನು ಇವತ್ತು ಶ್ರೀನಿವಾಸನಿಗೆ ಒಪ್ಪಿಸ್ತಾ ಇದ್ದೀನಿ ನಿನ್ನನ್ನು ಬಿಟ್ಟು ಹೇಗಿರಲಿ ನಾನು ನಾವಿಬ್ಬರೇ ಆಗಿಬಿಡ್ತೇವೆ ಮನೆಯಲ್ಲಿ ಭೋಜನದ ಮನೆಯಲ್ಲಿ ಕ್ರೀಡಾಗೃಹದಲ್ಲಿ ಯಾವಾಗಲೂ ನಿನ್ನನ್ನು ನೋಡ್ತಾ ಇದ್ದೆ ಇವತ್ತು ಬೇರೆ ಕಡೆ ನಿನ್ನನ್ನು ಕಳಿಸ್ತಾ ಇದ್ದೇನೆ ಅಂತ ಹೇಳಿ ಆಕಾಶ ರಾಜನೂ ಕೂಡ ಅತ್ತ ಅವನು ಕಣ್ಣೀರು ನೋಡಿ ತೋಂಡಮಾನ್ ರಾಜನೂ ಕಣ್ಣೀರು ಹಾಕಿದನಂತೆ ನಾವು ಇವು ದರಿದ್ರರು ನಿರ್ಭಾಗ್ಯರಾದ್ವಿ ನಿನ್ನನ್ನು ಮತ್ತೊಂದು ಮನೆಗೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿ ತೋಂಡಮಾನ್ ರಾಜನೂ ಕೂಡ ಅತ್ತ ವಸುದಾನ ಬಂದು ತಮ್ಮ ವಸುದಾನ ಬಂದು ಅವನೂ ಕೂಡ ಭಗಿನೀಂ ದೀನವದನ ಆಲಿಂಗ್ಯಾ ಹೃದನ್ಮು ಅವಳನ್ನು ಆಲಿಂಗನೆ ಮಾಡಿಕೊಂಡು ನೀನಿವತ್ತು ಇವತ್ತು ಇನ್ನೊಂದು ಮನೆಗೆ ಹೋಗ್ತಿದ್ದೀನಿ ಯಾರ ಜೊತೆಗೆ ನಾನು ಆಟ ಆಡಬೇಕು ಯಾರ ಜೊತೆಗೆ ಜಗಳ ಮಾಡಲಿ ಯಾರ ಜೊತೆಗೆ ವಾದ ಮಾಡಲಿ ಊಟ ಕೂಡ ಕೂತುವಾಗ ನಾನು ಒಬ್ಬನೇ ಹಾಕ್ತೀನಲ್ಲ ನಿನ್ನ ಜೊತೆಗೆ ಊಟ ಮಾಡ್ತಾಯಿದ್ದೆ ಈ ರೀತಿ ಹೇಳಿ ವಸುದಾನನೂ ಕೂಡ ಹತ್ತನಂತೆ ಇವರೆಲ್ಲ ಅಳೋದು ನೋಡಿ ಶ್ರೀನಿವಾಸನೂ ಹತ್ಬಿಟ್ಟನಂತೆ ಅವನು ಹತ್ತದ ನೋಡಿ ಪಕ್ಕದಲ್ಲಿದ್ದವರು ಚೂಟಿ ಹೇಳಿದ್ರಂತೆ ನೀನು ಅಳಬಾರ್ದು ಕಣೋ ಅವ್ರು ಕನ್ಯಾ ಒಪ್ಪಿಸ್ತಾರೆ ಅವ್ರು ಅಳ್ತಾರೆ ನೀನೇ ಕೆತ್ತೀ ಚೆನ್ನಾಗಿರಲ್ಲ ನೀನು ಅಳಬೇಡ ಅಂತಂದರೆ ಅಯ್ಯೋ ಸುಭದ್ರೆ ನೆನಪು ಬಂತು ಅಂತ ಅಂದಂತೆ ಸುಭದ್ರೆಯನ್ನು ಅರ್ಜುನನಿಗೆ ಮದುವೆ ಕೊಟ್ಟು ಮದುವೆ ಮಾಡಿದ್ನಲ್ಲ ಸುಭದ್ರೆ ನೆನೆಸ್ಕೊಂಡು ಅಳ್ತಾ ಇದ್ದೀನಿ ಅಂತ ಸ್ವಯಂ ರುರೋಧ ಗೋವಿಂದೋ ಭಗಿನಿ ಪಾರ್ಥವಲ್ಲಭಾಂ ಅರ್ಜುನನ ಹೆಂಡತಿ ಇವಳು ಸುಭದ್ರೆಯನ್ನು ನೆನಪು ಮಾಡಿಕೊಂಡು ಅವನೂ ಕೂಡ ಅತ್ತು ಆಮೇಲೆ ಪದ್ಮಾವತಿಯನ್ನು ಕರ್ಕೊಂಡು ಹೊರಟಿದ್ದಾನೆ ರಾಜ ಇಬ್ಬರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾನೆ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ಧುರಂಧರ ದೀರ್ಘಾಯುಷ್ಮಂತನಾಗಿ ಬಾಳು ಸರ್ವಲೋಕದಲ್ಲಿ ಏಕಚ್ಛತ್ರಾಧಿಪತಿಯಾಗಿ ನೀನು ಬಾಳು ಅಂತ ಆಶೀರ್ವಾದಗಳನ್ನು ಮಾಡಿ ಒಟ್ಟು ಕಳಿಸಿದ ಆಮೇಲೆ ಮಗಳಿಗೂ ಕೂಡ ಒಂದು ಹಿತನುಡಿಯನ್ನು ಹೇಳ್ತಾ ಇದ್ದಾನೆ ಪದ್ಮಾವತಿಗೆ ಮದುವೆ ಮಾಡಿಕೊಂಡು ಹೊರಡ್ತಾ ಇದ್ದಿ ಮುಖ್ಯವಾದ ನಿನ್ನ ಧರ್ಮ ಏನು ಅಂತಂದರೆ ಶಯನೇ ಶ್ರೀನಿವಾಸಸ್ಯ ಶಯನಂ ಕುರುಮಂಗಲೇ ಇದೇ ಆಶೀರ್ವಾದ ಮಾಡಿದೆ ಶ್ರೀನಿವಾಸನ ಶಯನವನ್ನು ಎಂದೂ ಅತಿಕ್ರಮಣ ಮಾಡ್ತಕ್ಕದ್ದಲ್ಲ ಶ್ರೀನಿವಾಸನ ಶಯನದಲ್ಲಿ ನೀನು ಶಯನ ಮಾಡಿಕೊಂಡಿರಬೇಕು ಅನ್ನುವಂಥ ಆಶೀರ್ವಾದ ಮಾಡಿ ಒಂದು ವರ್ಷಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪದಾರ್ಥಗಳನ್ನು ತುಂಬಿಸಿ ಕಳಿಸಿದ್ದಾನಂತೆ ಮತ್ತೆ ವಧುವರರನ್ನು ಎಲ್ಲ ಕಡೆ ಮೆರವಣಿಗೆ ಮಾಡಿ ಮೆರವಣಿಗೆ ಮಾಡಿ ಕೊಟ್ಟು ಕಳಿಸಿದ ಶ್ರೀನಿವಾಸ ನಾನು ಮದುವೆ ಮಾಡಿಕೊಂಡಿದ್ದೀನಿ ದೀಕ್ಷಿತನಾಗಿದ್ದೇನಾದ್ದರಿಂದ ಆರು ತಿಂಗಳು ನಾನು ಬೆಟ್ಟ ಏರೋದಿಲ್ಲ ಅಂತ ಕೆಳಗಡೆ ಇದ್ದಾನೆ ಅನಂತರದಲ್ಲಿ ಬೆಟ್ಟ ಏರಿ ಉನ್ನತ ಸ್ಥಾನದಲ್ಲಿ ಬಹಳ ಎತ್ತರದ ಜಾಗದಲ್ಲಿ ಎಲ್ಲರ ಮೇಲೆ ದೃಷ್ಟಿ ಹಾಕಲಿಕ್ಕೆ ಅಷ್ಟು ಎತ್ತರಕ್ಕೆ ಹೋಗಿ ನೆಲೆಸಿದಂತೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಅಷ್ಟು ಎತ್ತರಕ್ಕೆ ಹೋಗಿ ಯಾಕೆ ನಿಂತ ಅಂತಂದರೆ ಮೇಲಿದ್ದವರಿಗೆ ಎಲ್ಲರೂ ಕಾಣಿಸ್ತಾರಂತೆ ಅದಕ್ಕೆ ಎತ್ತರಕ್ಕೆ ಹೋಗಿ ತನ್ನ ಭಕ್ತರು ಯಾವ್ಯಾವ ದಿಕ್ಕಿನಲ್ಲಿದ್ದಾರೆ ದಿಸಿ ದಿಸಿ ಶ್ವಿಯಾನ್ ಎಲ್ಲ ದಿಕ್ಕಿನಲ್ಲಿರ್ತಕ್ಕಂಥ ತನ್ನ ಭಕ್ತರ ಮೇಲೆ ದೃಷ್ಟಿ ಹಾಕಿ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಅಷ್ಟು ಎತ್ತರಕ್ಕೆ ಹೋಗಿ ಶ್ರೀನಿವಾಸ ಅಲ್ಲಿ ನೆಲೆಸಿದ್ದಾನೆ